tenho uma normalidade. Adoro que passa de dois horas até este apto a dar luz. Thank you. Mata aí, filam. Agora, ela stage me norta aí. Tuma, ela, mulher, aí, recebe quando. Mata, ore, visrum, visi, madeira, mata, filam. Chique, eu não vi. Nanga, first, or cada maricas, eu vou daqui. ಸೋ ನಾನು ಫಸ್ಟ್ ಓದಿದ ತಕ್ಷಣ ನನಗೆ ಒಂದು ಎರಡು ದಿನ ಅದರಿಂದ ಹೊರಗಡೆ ಬರಕ್ಕೆ ಆಗಲಿಲ್ಲ. ಒಂದು ತುಂಬ ದೊಡ್ಡ ಇಂಪ್ಯಾಕ್ಟ್ ಕ್ರಿಯೇಟ್ ಮಾಡಿಬಿಡ್ತು ನನ್ನ ಮನಸ್ಸಿಗೆ. ಆ ಥರದ ಒಂದು ಎಫೆಕ್ಟಿವ್ ಆದ ಒಂದು ಕಾದಂಬರಿ ಬರ್ಕೊಂಡಿದ್ರು. ಮತ್ತೆ ನನಗೆ ಆಶ್ಚರ್ಯನಾಗಿದೆ ಹೇಗೆ ಇದನ್ನ ಇವರು ಫಿಲಮ್ಗೆ ತರ್ತಾರೆ. ಮತ್ತೆ ಅಷ್ಟು ಇಂಟೆನ್ಸಿವ್ ಆಗಿರೋದನ್ನ ಆಡಿಯನ್ಸ್ ಹೆಂಗ್ ತಗೋತಾರೆ ಅನ್ನೋದೆಲ್ಲ ತುಂಬ ನನಗೆ ಅಲ್ಲಿಂದನೇ ಕಾಣಕ್ಕೆ ಶುರುವಾಯಿತು ಆ ಥರದೊಂದು ಸಬ್ಜೆಕ್ಟ್. ಆಮೇಲೆ ಫಿಲಮ್ಗೆ ಏನ್ ಬೇಕೋ ಅದನ್ನೆಲ್ಲ ಆಮೇಲೆ ಒಂದಷ್ಟು ಬೇರೆ ಬೇರೆ ತರದೆಲ್ಲ ಆಡ್ ಮಾಡ್ಕೊಂಡಿದ್ರು. ಒಂದಷ್ಟು ಫಿಲಮ್ಗೆ ಬೇಕಾಗಿರೋ ಎಲಿಮೆಂಟ್ ಗಳನ್ನೂ ಹಾಕೊಂಡಿದ್ದಾರೆ. ಬಟ್ ಆ ಮೂಲ ಕತೆ ಮಾತ್ರ ಅಷ್ಟೇ ಇಂಟೆನ್ಸಿವ್ ಆಗಿದೆ. ಹಾಗಾಗಿ ಅಲ್ಲಿಂದನೂ ಏನಂತಂದ್ರೆ ನನ್ಗೆ ಇದನ್ನೇ ಎರಡನೇ ಮಾತೇ ಇಲ್ಲ ಅದಕ್ಕೆ ಏನ್ ಬೇಕು ಏನ್ ಬೇಡ ಅಥವಾ ಈವನ್ ಹಾಡ್ಗಳನ್ನ ಕಂಪೋಸ್ ಮಾಡ್ಬೇಕಾದ್ರು ಅಷ್ಟೇ. ತುಂಬಾ ಏನು ಡಿಸ್ಕಷನ್ಸ್ ಆಗ್ಲಿ ಕನ್ಫ್ಯೂಷನ್ಸ್ ಆಗ್ಲಿ ಏನು ಆಗ್ಲೇ ಇಲ್ಲ. ಅದೊಂಥರ ಈಸಿ ಫ್ಲೋ ಆಗಿ ಬಂತು. ಆ ತರದಾಗಿ ಆ ತರ ಆಗಿದ್ದ ಫಿಲಮ್ ಈ ಚಿಕ್ಕಿಯ ಮಗುತಿ. ತುಂಬಾ ನನಗೆ ಒಳ್ಳೆ ಎಕ್ಸ್ಪೀರಿಯನ್ಸ್ ಈ ಫಿಲಮ್. ಮತ್ತೆ ಫಿಲಮ್ ನಲ್ಲೂ ಅಷ್ಟೇ ಪ್ರತಿಯೊಬ್ಬ ಆಕ್ಟರ್ಗಳು ಅದ್ಭುತವಾಗಿ ಆಕ್ಟ್ ಮಾಡಿದ್ದಾರೆ. ಅಂದ್ರೆ ಒಂದಿಷ್ಟು ಯಾರು ಸಣ್ಣ ಪುಟ್ಟ ಆಕ್ಟರ್ಗಳನ್ನ ತೆಗಿಯಂಗಿಲ್ಲ ಆ ತರ ಆಕ್ಟ್ ಮಾಡಿದ್ದಾರೆ. ತಾರಾ ಮೇಡಮ್ ಆಗಿರ್ಬೋದು, ನಮ್ಮ ಭವಾನಿ ಮೇಡಮ್ ಆಗಿರ್ಬೋದು, ಮತ್ತೆ ಶ್ರೀವತ್ಸ ಅವರು ಅವ್ರು ಅದೇ ಹೇಳ್ತಾ ಇದ್ದೆ ಬಂದಾಗ, ನೀವು ಆಕ್ಟಿಂಗ್ ಅದ್ಭುತವಾಗಿ ಮಾಡಿದೀರ ಓಕೆ, ಬಟ್ ಡಬ್ಬಿಂಗ್ ಅಲ್ಲಿ ನೋಡಿದಾಗ ನನ್ಗೆ ಅಷ್ಟು ಆ ಭಾಷೆ ಅದನ್ನೆಲ್ಲ ಎಷ್ಟು ಚೆನ್ನಾಗಿ ಅಷ್ಟು ಅದ್ಭುತವಾಗಿ ಎತ್ತಿ ತಂದಿದ್ದೀರಾ ಅಂತ ನಂಗೆ ಅದು ಸರ್ಪ್ರೈಸ್. ಹೀಗೆ ಪ್ರತಿಯೊಬ್ಬರು ಕಲಾವಿದರು ನಮ್ಮ ತಬ್ಲಾ ನಾಣಿ ಸರ್ ಆಗಿರ್ಬೋದು, ಮತ್ತೆ ವಿಶೇಷವಾಗಿ ನಮ್ಮ ರಂಗಾಯಣ ರಘು ಸರ್ ಅವರಂತೂ ಯೂಶಲಿ ಅವ್ರದ್ದು ಬೇರೆ ಬೇರೆ ಶೇಡ್ ಅಲ್ಲಿ ನೋಡ್ತಾ ಇದ್ದೀವಿ. ಇದರಲ್ಲಿ ಅವರ ಪಾತ್ರನೇ ತುಂಬಾ ವಿಶೇಷವಾದ ಪಾತ್ರ ಮತ್ತೆ ಬಹಳ ಮುಖ್ಯವಾದ ಪಾತ್ರ. ಅದನ್ನ ಇಡೀ ಫಿಲಮ್ನ ಅಷ್ಟು ಚೆನ್ನಾಗಿ ತೂಗಿಸ್ಕೊಂಡು ಹೋಗ್ತಾರೆ. ಪ್ರತಿ ಕ್ಯಾರೆಕ್ಟರ್ಗಳಿಗೂ ಅದರದೇ ಆದ ಇಂಪಾರ್ಟೆನ್ಸ್ ಇದೆ. ಓವರ್ ಆಲ್ ಮೂವಿ ನೋಡಿದಾಗ ನನಗೆ ಫಸ್ಟ್ ಟೈಮ್ ಡೈರೆಕ್ಷನ್ ಮಾಡಿರೋದು ಇಷ್ಟು ನೀಟ್ ಆಗಿ ಮತ್ತೆ ಅಚ್ಚುಕಟ್ಟಾಗಿ ಡೈರೆಕ್ಷನ್ ಮಾಡಿದ್ದು ನನಗೆ ಅದು ಒಂದು ಆಶ್ಚರ್ಯ. ಅದು ಯೂಶಲಿ ಒಂದು ಡೌಟ್ ಇರುತ್ತೆ ಅಂದ್ರೆ ನಾವು ಅವ್ರದ್ದು ಅವ್ರೇನೋ ಮುಂಚೆ ಏನು ಮಾಡಿರೋದು ನಾವು ನೋಡಿರಲ್ಲ ಅದು ಹೆಂಗೆ ತೆಗಿತಾರಪ್ಪ ಅಂತ. ಸೊ ಅದೆಲ್ಲ ಆತಂಕಗಳನ್ನ ನಿವಾರಿಸಿ ತುಂಬಾ ಅಚ್ಚುಕಟ್ಟಾಗಿ ನೀಟಾಗಿ ವಿಷಯ ಏನು ಹೇಳಬೇಕು ಅದನ್ನ ಅದ್ಭುತವಾಗಿ ತೆರೆ ಮೇಲೆ ತಂದಿದ್ದಾರೆ. ಈ ತರದ ಒಂದು ಫಿಲಮ್ ನಲ್ಲಿ ನಾನು ಭಾಗಿಯಾಗಿದ್ದು ನನಗೆ ತುಂಬಾ ಸಂತೋಷ ಇದೆ. ಮತ್ತೆ ಎಸ್ಪೆಷಲಿ ಫಿಲಮ್ ನ ಸಬ್ಜೆಕ್ಟ್ ಇದೆಯಲ್ಲ ಅದು ಯೂಶಲಿ ಈಗ ನಮ್ಮ ಏನು ಪುರುಷ ಪ್ರಧಾನವಾದ ಡೈರೆಕ್ಟರ್ ಗಳೇ ಇರೋದು. ಸೊ ಅವರ ಲಿಮಿಟೇಷನ್ ಅಲ್ಲಿ ಏನ್ ಹೇಳ್ಬೇಕು ಅದನ್ನ ಹೇಳ್ತಾ ಇರ್ತಾರೆ. ಬಟ್ ಒಂದು ವಿಷಯನ ಒಂದು ಮಹಿಳೆ ನೋಡೋದು ಮತ್ತೆ ಅವ್ರು ಹೇಳೋದು ಇದೆಯಲ್ಲ ಅದು ಖಂಡಿತವಾಗ್ಲೂ ಹೊಸ ಪರ್ಸ್ಪೆಕ್ಟಿವ್ ನಮ್ಗೆಲ್ಲರಿಗೂ ಮತ್ತೆ ನಮ್ಗೂ ಆಶ್ಚರ್ಯ ಆಗುತ್ತೆ. ನಾವು ಈ ಪರ್ಸ್ಪೆಕ್ಟಿವ್ ಅಲ್ಲಿ ಈ ವಿಷಯ ನೋಡೇ ಇಲ್ವಲ್ಲ ಅಂತ. ಆ ತರದ ಒಂದು ವಿಶೇಷತೆಗಳು ಫಿಲಮ್ ಅಲ್ಲಿ ಇದೆ. ಸೊ ಇಡೀ ತಂಡಕ್ಕೆ ದೊಡ್ಡ ಸಕ್ಸಸ್ ಸಿಗುತ್ತೆ ಅಂತ ಅನ್ಕೊಂಡಿದ್ದೀನಿ. ನಿಮ್ಮೆಲ್ಲರ ಸಪೋರ್ಟ್ ಇಂದ ಮೀಡಿಯಾದವರು ಮತ್ತೆ ಎಲ್ಲ ಚಿತ್ರತಂಡದವರು ಸಪೋರ್ಟ್ ಮಾಡಿದ್ದಾರೆ. ನೀವು ಇನ್ನು ನಮ್ಮ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ಈಗಲೇ ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ, ಲೈಕ್ ಮಾಡಿ.